ಶಾಂತಿ ಯೋಗ ಅಂದರೆ ಕನೆಕ್ಷನ್ ಮೊದಲು ತಮ್ಮ ದಿವ್ಯ ಸ್ವರೂಪದ ಕನೆಕ್ಷನ್ ಮಾಡಿ ನಂತರ ತಂದೆಯನ್ನು ನೆನಪು ಮಾಡಬೇಕು ಯಾವ ತಂದೆ ಬೇಹದ್ದಿನ ತಂದೆ ಬೇಹತ್ತಿನ ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಿ ಯೋಗ ಇದು ದಿವ್ಯ ಜ್ಞಾನ ಯೋಗವಾಗಿದೆ ದಿವ್ಯ ಜ್ಞಾನ ಯೋಗದ ವರ್ಣನೆ ಶಾಸ್ತ್ರಗಳಲ್ಲಿ ಇಲ್ಲ ಗೀತೆಯಲ್ಲಿ ಹದಿನೆಂಟು ಪ್ರಕಾರದ ಯೋಗವನ್ನು ಹೇಳಿದ್ದಾರೆ ಸನ್ಯಾಸಿಗಳದ್ದೇ ಬೇರೆ ಒಬ್ಬೊಬ್ಬರು ಒಂದೊಂದು ಯೋಗವನ್ನು ಹೇಳುತ್ತಾರೆ ಹಠಯೋಗ ರಾಜಯೋಗ ಪ್ರೇಮಯೋಗ ಬಹಳ ಪ್ರಕಾರದ ಯೋಗ ಯಾರಿಗೆ ಏನು ಮನಸ್ಸಿಗೆ ಬಂದಿತೋ ಅದನ್ನೆಲ್ಲ ಯೋಗ ಎಂದು ಮಾಡುತ್ತಾರೆ ಈ ಸಮಯದಲ್ಲಿ ಜಗತ್ತು ಯೋಗದ ಹಿಂದೆ ಹುಚ್ಚರಾಗಿದ್ದಾರೆ ವೆಸ್ಟರ್ನ್ ಕಲ್ಚರ್ನಲ್ಲಿ ಯೋ ಈ ಯೋಗಗಳಿಂದ ಬಿಲಿಯನ್ಸ್ ಮಿಲಿಯನ್ಸ್ ಗಟ್ಟಲೆ ಸಂಪಾದನೆ ಮಾಡುತ್ತಿದ್ದಾರೆ ಇದು ದಿವ್ಯ ಜ್ಞಾನ ಯೋಗವಾಗಿದೆ ದಿವ್ಯ ಸ್ವರೂಪದ ಯೋಗ ಬೇಹದ್ದಿನ ತಂದೆ ನಿಮಗೆ ದಿವ್ಯ ಜ್ಞಾನವನ್ನು ಕೊಟ್ಟು ದಿವ್ಯ ಸ್ವರೂಪದ ಯೋಗ ದಿವ್ಯ ಲೋಕದಲ್ಲಿ ಕರೆದುಕೊಂಡು ಹೋಗುವ ಯೋಗ ಬೇಹತ್ತಿನ ತಂದೆ ದಿವ್ಯಜ್ಞಾನ ದಿವ್ಯ ಯೋಗವನ್ನು ಕಲಿಸಿ ದಿವ್ಯ ಲೋಕದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದಕ್ಕಾಗಿ ನಿಸ್ಸಂಕಲ್ಪ ಇರುವ ಪುರುಷಾರ್ಥ ಆತ್ಮಸ್ವರೂಪದಲ್ಲಿ ಇರುವ ದಿವ್ಯ ಸ್ವರೂಪದಲ್ಲಿ ಇರುವ ಪುರುಷಾರ್ಥವನ್ನು ಮಾಡಬೇಕು ಈ ದಿನಗಳಲ್ಲಿ ಎಲ್ಲ ಆತ್ಮರು ದೇಹ ಮತ್ತು ದೇಹದ ಸಂಬಂಧಗಳನ್ನು ಸಂತೋಷವಾಗಿ ಇಡಲು ಬಹಳ ಪರಿಶ್ರಮ ಪಡುತ್ತಾರೆ ಆದರೆ ದೇಹ ಮತ್ತು ದೇಹದ ಸಂಬಂಧಗಳಿಗೆ ನೀವು ನಿಮ್ಮ ರಕ್ತವನ್ನು ಬಸಿದರೂ ಸಹ ಅವರು ಎಂದಿಗೂ ಖುಷಿಯಾಗಿ ಇರು ಇರಲು ಸಾಧ್ಯವಿಲ್ಲ ಇಷ್ಟೊಂದು ಪರಿಶ್ರಮ ಭಗವಂತನಿಗಾಗಿಯೂ ಮಾಡುವುದಿಲ್ಲ ದೇಹ ಮತ್ತು ದೇಹದ ಸಂಬಂಧಿಗಳಿಗಾಗಿ ತಮ್ಮೆಲ್ಲ ತಮ್ಮದೆಲ್ಲವನ್ನೂ ತ್ಯಾಗ ಮಾಡಿ ಲೂಟಿ ಮಾಡು ಮಾಡಿಕೊಳ್ಳುತ್ತಾರೆ ಆದರೆ ವಿಶ್ವಕಲ್ಯಾಣಕ್ಕಾಗಿ ಜನಕಲ್ಯಾಣಕ್ಕಾಗಿ ಸುಪ್ರೀಂ ಫಾದರ್ಗಾಗಿ ಪರಮಪಿತನನ್ನು ನೆನಪು ಮಾಡುವುದಕ್ಕಾಗಿ ಅವರ ಹತ್ತಿರ ಸಮಯ ಇರುವುದಿಲ್ಲ ಇಲ್ಲಿ ಹೀಗೆ ಹೇಳುತ್ತಾರೆ ತನು ಮನ ಧನ ಎಲ್ಲವೂ ನನ್ನದೇ ಎಂದು ತಂದೆ ಇದಕ್ಕಾಗಿ ಬೇಹದ್ದಿನ ತಂದೆ ಬರುತ್ತಾರೆ ಈ ಜಗತ್ತಿನ ಪರಿಸ್ಥಿತಿ ಪರಿಸ್ಥಿತಿಯನ್ನು ನೋಡುತ್ತಾನೆ ಇದನ್ನು ನೋಡಿ ತಾನೂ ದುಃಖಿಯಾಗುತ್ತಾನೆ ಅವನು ಬಯಸದಿದ್ದರೂ ಅವನಿಗೆ ಬಹಳ ದುಃಖವಾಗುತ್ತದೆ ಈ ಜಗತ್ತನ್ನು ಒಂದು ಸೆಕೆಂಡಿನಲ್ಲಿ ಬದಲಿಸಬಲ್ಲ ಆದರೆ ಬೀಜರೂಪಿ ಆತ್ಮಗಳ ವಿನಃ ಈ ಜಗತ್ತನ್ನು ಬದಲಿಸಲಾರ ತನಗೆ ಇಷ್ಟವಿಲ್ಲದಿದ್ದರೂ ಇದನ್ನೆಲ್ಲ ನೋಡುತ್ತಿದ್ದರೂ ನೋಡದ ಹಾಗೆ ಇರುತ್ತಾನೆ ಸಾಕ್ಷಿ ದುಷ್ಟನಾಗಿರುತ್ತಾನೆ ಇಲ್ಲಿ ಭಕ್ತಿ ಅಂದರೆ ಘೋರವಾದ ಕತ್ತಲು ಜ್ಞಾನ ಅಂದರೆ ದಿವ್ಯ ಪ್ರಕಾಶ ಆತ್ಮ ಸ್ವರೂಪದ ಪ್ರಕಾಶ ದಿವ್ಯ ಸ್ವರೂಪದ ಜ್ಞಾನ ದಿವ್ಯ ಲೋಕದ ಜ್ಞಾನ ಯಾವಾಗ ಜ್ಞಾನ ಬರುತ್ತದೋ ಆಗ ವೈರಾಗ್ಯವೂ ಬರುತ್ತದೆ ವೈರಾಗ್ಯ ಬಂದಾಗ ಮನಸ್ಸು ಬುದ್ಧಿಗೆ ಇಲ್ಲಿ ಏನೂ ಇಷ್ಟವಾಗುವುದಿಲ್ಲ ಆತ್ಮ ಸದಾ ಮೇಲೆ ಓಡಲಿಕ್ಕೆ ಪ್ರಯತ್ನ ಪಡುತ್ತದೆ ದಿವ್ಯ ಲೋಕಕ್ಕೆ ದಿವ್ಯ ಸ್ವರೂಪದಲ್ಲಿ ದಿವ್ಯ ಬುದ್ಧಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡುತ್ತದೆ ದೇಹದ ಸಂಬಂಧಿಗಳನ್ನೂ ಬಿಟ್ಟು ತಾನು ಒಬ್ಬನೇ ಹೋಗಲಿಕ್ಕೆ ತಯಾರಾಗಿ ಬಿಡುತ್ತದೆ ಮನಸ್ಸು ಶಾಂತವಾಗಿ ಇರುವುದಿಲ್ಲ ಯಾರ ಜೊತೆಯೂ ಮಾತುಕತೆಯಾಡುವ ಮನಸ್ಸು ಮಾಡುವುದಿಲ್ಲ ಯಾವಾಗಲೂ ಆತ್ಮಸ್ವರೂಪದಲ್ಲಿ ಇದ್ದು ದಿವ್ಯ ಸ್ವರೂಪದಲ್ಲಿ ಇರುವ ಪ್ರಯತ್ನ ಮಾಡುತ್ತದೆ ಆಗ ಆತ್ಮನಿಂದ ಪರಮಾತ್ಮನಾಗಿ ಬಿಡುತ್ತದೆ ಅವನು ಬಯಸದಿದ್ದರೂ ಆತ್ಮ ಪರಮಾತ್ಮನಾಗಿ ಬಿಡುತ್ತಾನೆ ಯಾವುದೇ ಮಾತು ಜಗತ್ತಿನಲ್ಲಿ ಅಬ್ನಾರ್ಮಲ್ ನೋಡುತ್ತಿದ್ದೀರಾ ಹೇಗೆ ನಾಸ್ಟಲ್ ಥಾಮಸ್ ಇವನು ಒಂದು ಗೋಲಾದ ಒಳಗೆ ನೋಡಿ ಬರೆಯುತ್ತಿದ್ದನು ಅದರಲ್ಲಿ ಕಾಣುವ ದೃಶ್ಯಗಳನ್ನು ಯಾರು ತೋರಿಸುತ್ತಿದ್ದರು ಅವನ ಹತ್ತಿರ ಒಂದು ಭೂತ ಅಂದರೆ ಒಂದು ಆತ್ಮ ಇತ್ತು ಇದು ಇವನಿಗೆ ಎಲ್ಲ ತೋರಿಸಿ ಜಗತ್ತಿಗೆ ಮೆಸೇಜ್ ಕೊಡಲು ಬಯಸುತ್ತಿತ್ತು ಈ ವರ್ಷದಲ್ಲಿ ಇದಾಗುತ್ತದೆ ಇನ್ನೊಂದು ವರ್ಷದಲ್ಲಿ ಹೀಗೆ ಆಗುತ್ತದೆ ಮುಂದೆ ಹೀಗೆ ಆಗುತ್ತದೆ ಜಗತ್ತಿನ ಭವಿಷ್ಯವನ್ನು ತೋರಿಸುತ್ತಿತ್ತು ಇದನ್ನೆಲ್ಲವನ್ನು ನಾಷ್ಟಲ್ ಥಾಮಸ್ ಹತ್ತಿರ ಇರುವ ಆತ್ಮ ಇವನಿಂದ ಬರೆಸಲು ಇಚ್ಛಿಸುತ್ತಾ ಇತ್ತು ಹೇಗೆ ವ್ಯಾಸಮುನಿಯು ಮಹಾಭಾರತವನ್ನು ಬರೆದರು ಮಹಾಭಾರತವನ್ನು ನೋಡಲು ವ್ಯಾಸಮುನಿಯು ಹೋಗಿರಲಿಲ್ಲ ಆದರೆ ದಿವ್ಯ ದೃಷ್ಟಿಯಿತ್ತು ವಾಲ್ಮೀಕಿ ಋಷಿಯು ರಾಮಾಯಣವನ್ನು ಹೇಗೆ ಬರೆದಿದ್ದರು ಅವರೂ ಸಹ ದಿವ್ಯ ದೃಷ್ಟಿಯಿಂದ ಬರೆದಿದ್ದರು ಈ ನಮ್ಮ ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೋ ದೊಡ್ಡ ದೊಡ್ಡ ಋಷಿ ಮುನಿಯರು ಆತ್ಮಗಳಿಗೆ ಪ್ರೇರಣೆ ಕೊಟ್ಟು ಬರೆಸುತ್ತಿದ್ದರು ಇದೇ ತರಹ ನಷ್ಟಲ್ ತಾಮಸ್ನು ಗೋಲಾದಲ್ಲಿ ನೋಡುತ್ತಿದ್ದನು ಗೋಲಾದ ಒಳಗೆ ಹೈಲೈಟ್ಸ್ ಮಾಡಿಸಿ ಬರುವ ಭವಿಷ್ಯದಲ್ಲಿ ಏನು ಆಗುವುದಿದೆ ಎಂಬುದೆಲ್ಲ ಅವನ ಹತ್ತಿರವಿದ್ದ ಆತ್ಮ ಇದನ್ನೆಲ್ಲ ತೋರಿಸುತ್ತಿತ್ತು ಅವನು ಎಲ್ಲವನ್ನೂ ಬರೆಯುತ್ತಾ ಹೋದನು ಆದರೆ ಅವನಿಗೆ ಅಲ್ಲಿಯ ರಾಜರುಗಳಿಂದ ಹೆದರಿಕೆ ಇತ್ತು ಜೀವ ಭಯವಿತ್ತು ಆದ್ದರಿಂದ ಅವನು ನಾನು ಸಾಯುವ ತನಕ ಈ ಪುಸ್ತಕವನ್ನು ಓಪನ್ ಮಾಡಬೇಡಿ ಎಂದು ಹೇಳಿದ್ದನು ಒಂದು ಪುಸ್ತಕವಿದೆ ಗೋರಖ್ಪುರದ ಗೀತಾ ಪ್ರೆಸ್ನ ಪುಸ್ತಕದಲ್ಲಿ ಗೀತಾ ಪ್ರೆಸ್ನಲ್ಲಿ ಈ ಪುಸ್ತಕ ಸಿಗುತ್ತದೆ ಅದರಲ್ಲಿ ಪರಲೋಕ ಪುನರ್ಜನ್ಮ ಎಂಬ ಪುಸ್ತಕ ಇದರಲ್ಲಿ ಒಂದೊಂದು ಆತ್ಮ ಪೂರ ಕಲ್ಪ ಕಲ್ಪ ಅಂದರೆ ಎಂಟು ಎಂಟುನೂರ ಕೋಟಿ ವರ್ಷಗಳ ಹಿಂದಿನ ಆತ್ಮ ಒಂದು ಋಷಿಯ ಆಯುಷಿ ಇತ್ತು ಬ್ರಹ್ಮನ ಹದಿನೈದು ದಿನಗಳು ಒಂದೊಂದು ಆತ್ಮಗಳು ಮೂರು ಸಾವಿರ ವರ್ಷದ ಹಳೆಯ ಆತ್ಮಗಳು ಒಂದೊಂದು ಆತ್ಮ ಐದು ಸಾವಿರ ವರ್ಷದ ಹಳೆಯ ಆತ್ಮ ಒಂದೊಂದು ಆತ್ಮ ಕಲ್ಪದ ಹಿಂದಿನ ಆತ್ಮ ಹಾಗಾದರೆ ಈ ಆತ್ಮಗಳು ಹೇಗೆ ಬಚಾವಾದರು ಅಂದರೆ ಕಲ್ಪ ಪ್ರಲಯವಾದಾಗ ಮೇಲೆ ಹೋಗಿ ಪ್ರಲಯವೆಲ್ಲ ಆದಾಗ ಮತ್ತೆ ಕೆಳಗೆ ಬರುತ್ತವೆ ಡಿಸ್ಕವರಿ ಚಾನಲ್ನಲ್ಲಿ ಹಂಟೆಡ್ ಹೌಸ್ನಲ್ಲಿ ತೋರಿಸುತ್ತಿದ್ದಾರೆ ಮನೆ ಮನೆಯಲ್ಲೂ ಭೂತ ಪ್ರೇತಗಳು ಕುಳಿತಿದ್ದಾರೆ ಎಂದು ಯಾಕೆ ಭೂತ ಪ್ರೇತಗಳು ಮನೆ ಮನೆಯಲ್ಲೂ ಕುಳಿತಿವೆ ಮೇಲೂ ಸಹ ಆತ್ಮಗಳು ಬಹಳ ಇವೆ ಭೂರ್ಲೋಕ ಭೂವರ್ಲೋಕ ಅಲ್ಲೆಲ್ಲ ಆತ್ಮಗಳು ಬಹಳ ಇವೆ ಆತ್ಮಾನಾಮ್ ಪಟೇಲ್ ಒಂದು ಪುಸ್ತಕ ಆತ್ಮಗಳ ಮೇಲೆ ಬರೆದಿದ್ದಾರೆ ಅದರಲ್ಲಿ ಅವರ ಒಬ್ಬ ಸ್ನೇಹಿತನಿದ್ದನು ಅವನು ಆಧ್ಯಾತ್ಮಿಕನಾಗಿದ್ದನು ಅವನು ಮರಣವನ್ನು ಹೊಂದಿದ ನಂತರ ಅವನು ಮೇಲೆ ಹೋಗಿ ಅಲ್ಲಿಯ ವಿಚಾರಗಳನ್ನು ಒಬ್ಬ ಸ್ನೇಹಿತನಲ್ಲಿ ಪ್ರವೇಶ ಮಾಡಿ ಆತ್ಮರಾಮ್ ಪಟೇಲರು ಪ್ರಶ್ನೆ ಏನೇನು ಕೇಳಿದ್ದರೋ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟನು ಕೆಲವು ಆತ್ಮಗಳು ಗ್ರಹಗಳ ತನಕ ಕೆಲವು ಮಂಗಳ ಗ್ರಹದ ತನಕ ಹೀಗೆ ಎಲ್ಲಾ ಒಳ್ಳೆ ಒಳ್ಳೆ ವಿಚಾರಗಳನ್ನು ತಿಳಿಸಿದ್ದನು ನಷ್ಟ ಮೋಹ ಆಗಿದ್ದರೆ ಆ ಆತ್ಮನಲ್ಲಿ ಯಾವುದರ ಮೇಲೂ ಮೋಹ ಇಲ್ಲದ ಕಾರಣ ಆತ್ಮ ಮೇಲೆ ಹೋಗಲು ಸಾಧ್ಯ ಈಗಿನ ಕಾಲದಲ್ಲಿ ನೋಡುತ್ತಿದ್ದೀರಾ ದೊಡ್ಡ ದೊಡ್ಡ ತಾಂತ್ರಿಕರು ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಕೊಡುತ್ತಾರೆ ನಾನು ಇದು ಮಾಡುತ್ತೇನೆ ನಾನು ಹೀಗೆ ಮಾಡುತ್ತೇನೆ ಏನೇ ನಿಮ್ಮ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡುತ್ತೇನೆ ಎಂದು ಇದೆಲ್ಲ ನಡೆಯುತ್ತಲೂ ಇದೆ ದೊಡ್ಡ ದೊಡ್ಡ ಜಾದೂಗಾರರು ಇದ್ದಾರೆ ಇವರು ಯಾವ ವಿದ್ಯೆಯನ್ನು ಕಲಿಯುತ್ತಾರೆ ಜಾದೂಗಾರರ ಹತ್ತಿರ ವಶೀಕರಣದ ವಿದ್ಯೆ ಇರುತ್ತದೆ ಈ ವಶೀಕರಣದ ವಿದ್ಯೆ ಎಲ್ಲಿಂದ ಬರುತ್ತದೆ ಸೂಕ್ಷ್ಮವತನದ ಕೆಲವು ಆತ್ಮಗಳು ಅವರಿಗೆ ಹೆಲ್ಪ್ ಮಾಡುತ್ತವೆ ಅವರ ಕೆಲಸವನ್ನು ಮಾಡಿಕೊಡುತ್ತವೆ ಆದರೆ ಆ ಆತ್ಮಗಳಿಗೆ ನಿಗದಿತ ದಿನಗಳಲ್ಲಿ ಭೋಗವನ್ನು ಇಡಬೇಕಾಗುತ್ತದೆ ಆ ಆತ್ಮಗಳ ಪಾಲನೆಯನ್ನು ಮಾಡಬೇಕಾಗುತ್ತದೆ ಹೇಗೆ ಯಜ್ಞ ಯಾಗ ಹವನ ಮಾಡಿದಾಗ ಸತೋಪ್ರಧಾನ ದೇವತೆಗಳನ್ನು ಆಹ್ವಾನ ಮಾಡುತ್ತಾರೆ ಮೂವತ್ತ್ ಮೂರು ಕೋಟಿ ದೇವತೆಯರ ಆಹ್ವಾನ ಮಾಡುತ್ತಾರೆ ನವಚಂಡಿ ಹೋಮವನ್ನು ಮಾಡುತ್ತಾರೆ ಎಂದರೆ ದೇವತೆಯರ ಆಹ್ವಾನ ಮಾಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರರ ಆಹ್ವಾನವನ್ನು ಮಾಡುತ್ತಾರೆ ಅವರೆಲ್ಲ ಬಂದು ಏನು ಮಾಡುತ್ತಾರೆ ಅವರೆಲ್ಲ ಇದ್ದರೆ ತಾನೇ ಬರಲು ಸಾಧ್ಯ ಭೂತಗಳು ಬರುತ್ತವೆ ಬೇರೆ ಬೇರೆ ದೇವತೆಯರ ರೂಪ ಧಾರಣೆ ಮಾಡಿಕೊಂಡು ಭೂತಗಳು ಬರುತ್ತವೆ ಅವು ಬಂದು ನೀವು ಹವನದಲ್ಲಿ ಹಾಕಿದ ಪದಾರ್ಥಗಳ ವಾಸನೆಯನ್ನು ಧೂಪವನ್ನು ತೆಗೆದುಕೊಳ್ಳುತ್ತವೆ ತಾಂತ್ರಿಕರ ಹತ್ತಿರ ಆತ್ಮಗಳು ಇರುತ್ತವೆ ಅವರು ಆತ್ಮಗಳ ಪಾಲನೆಯನ್ನು ಮಾಡುತ್ತಾರೆ ನಿಮ್ಮ ಹತ್ತಿರ ಯಾವುದೇ ಆತ್ಮ ಬಂದು ಕಾಟ ಕೊಡಲು ಶುರು ಮಾಡಿದರೆ ನೀವು ತಾಂತ್ರಿಕರ ಹತ್ತಿರ ಹೋಗುತ್ತೀರಿ ಆಗ ಅವರು ಪಾಲನೆ ಮಾಡಿದ ಆತ್ಮಗಳು ಇವರ ಆತ್ಮವನ್ನು ಸ್ವಲ್ಪ ದಿನಕ್ಕಾಗಿ ತಮ್ಮ ಕಂಟ್ರೋಲ್ನಲ್ಲಿ ಮಾಡಿಕೊಳ್ಳುತ್ತಾರೆ ನಂತರ ಅದರಿಂದ ಅವರ ಕೆಲಸಗಳನ್ನು ಮಾಡಿಸುತ್ತಾರೆ ನಾವು ಆತ್ಮಗಳ ಸದ್ಗತಿ ಮಾಡಿಸಲು ಕಾಶಿಗೆ ಅಥವಾ ಎಲ್ಲಿಗೆ ಹೋದರೂ ಕರ್ಮದ ಲೆಕ್ಕಾಚಾರ ಚುಕ್ತವಾಗದೆ ಆತ್ಮಗಳ ಸದ್ಗತಿ ಆಗಲು ಸಾಧ್ಯವೇ ಇಲ್ಲ ದೊಡ್ಡ ದೊಡ್ಡ ಜಾದೂಗಾರರು ಏನು ಮಾಡುತ್ತಾರೆ ಜಾದೂಗಾರರು ಜೂ ಮಾಡುವಾಗ ಬಹಳ ಆತ್ಮಗಳು ಅವರ ಹತ್ತಿರ ಇರುತ್ತವೆ ಆ ಆತ್ಮಗಳಿಗೆ ಜಾದೂಗಾರ ಏನು ಹೇಳುತ್ತಾನೋ ಏನು ತೋರಿಸುತ್ತಾನೋ ಕೇವಲ ಅಷ್ಟೇ ಕಾಣಿಸುತ್ತದೆ ಜಾದೂಗಾರನ ಹತ್ತಿರ ಹಿಪ್ಟೋಸಿಮ್ ವಶೀಕರಣದ ವಿದ್ಯೆ ಇರುತ್ತದೆ ಅದಕ್ಕಾಗಿ ಜಾದೂಗಾರ ಏನು ಹೇಳುತ್ತಾನೋ ಅದು ಮಾತ್ರವೇ ಸೂಕ್ಷ್ಮದಲ್ಲಿ ಇರುವ ಆತ್ಮಗಳಿಗೆ ಕಾಣಿಸುತ್ತದೆ ಭೂತಗಳ ಸಹಾಯದ ವಿನಃ ಆತ್ಮಗಳ ಸಹಾಯದ ವಿನಃ ಯಾರೂ ಏನೇ ಮಾಡಲು ಸಾಧ್ಯವಿಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನು ಎಳೆಯುವುದು ತನ್ನ ಮೇಲೆ ತನ್ನ ಮೈ ಮೇಲೆ ಗಾಡಿಯನ್ನು ಚಲಾಯಿಸಿಕೊಳ್ಳುವುದು ಇದೆಲ್ಲ ಆತ್ಮಗಳ ಸಹಾಯವಿಲ್ಲದೆ ಆಗುವುದಿಲ್ಲ ಇದೆಲ್ಲ ಅಬ್ನಾರ್ಮಲ್ ಕೆಲಸಗಳು ಅವರ ಪ್ರಸಿದ್ಧಿಗಾಗಿ ಆತ್ಮಗಳು ಈ ತರಹ ಕೆಲಸಗಳನ್ನು ಮಾಡುತ್ತವೆ ಈಗೆಲ್ಲ ಟಿವಿ ಚಾನೆಲ್ಗಳಲ್ಲಿ ನೋಡುತ್ತಿದ್ದೀರಿ ಕೂದಲಿನಿಂದ ಗಾಡಿಯನ್ನು ಎಳೆಯುವುದು ಕೈಗಳಿಂದಲೇ ಬೋಂಡಗಳನ್ನು ಕರೆಯುತ್ತಾರೆ ಇದೆಲ್ಲ ಬಹಳ ಅಬ್ನಾರ್ಮಲ್ ಆದ ಕೆಲಸಗಳು ಟಿವಿಯಲ್ಲಿ ಬರುತ್ತದೆ ಈ ತರಹ ಕೆಲಸಗಳನ್ನು ಯಾರು ಮಾಡಲು ಸಾಧ್ಯ ಇದಂತೂ ಮನುಷ್ಯಾತ್ಮನಿಂದ ಸಾಧ್ಯವಾಗುವುದಿಲ್ಲ ಸೂಕ್ಷ್ಮ ಜಗತ್ತಿನ ಮೂರು ತತ್ವದಲ್ಲಿ ಇರುವ ಆತ್ಮ ಅದಕ್ಕೆ ನಾವು ಭೂತವೆಂದು ಹೇಳುತ್ತೇವೆ ಎಲ್ಲಿ ಎಲ್ಲಿ ಭೂತಗಳು ಕೆಲಸ ಮಾಡುತ್ತವೆಯೋ ಅಲ್ಲೆಲ್ಲ ಎಲ್ಲಾ ಪ್ರಕಾರದ ಅಸಾಧಾರಣ ಕೆಲಸಗಳು ಆಗುತ್ತಿರುತ್ತವೆ ನನ್ನ ಜೀವನದಲ್ಲೂ ನಾನು ಒಂದು ಸಲ ಈ ತರಹ ನೋಡಿದ್ದೆ ಪೊಲೀಸರು ಫೋಟೋಗ್ರಾಫರ್ಗಳು ಎದುರಿನಲ್ಲೇ ಅಲ್ಲಿ ಇರುವ ಸಾಮಾನು ಮಾಯವಾಗಿ ಬಿಡುತ್ತಿತ್ತು ನಾನು ಒಂದು ಸಲ ಆ ಮನುಷ್ಯನ ಮನೆಗೆ ಹೋಗಿದ್ದೆ ರಾತ್ರಿ ಹನ್ನೆರಡು ಗಂಟೆಗೆ ಬಾಂಬೆಯಿಂದ ಮೋಹನ್ ಮಿಠಾಯಿ ಅಂಗಡಿಯ ಮಿಠಾಯಿಯನ್ ಮಿಠಾಯಿಯನ್ನು ತಿನ್ನಿಸುತ್ತೇನೆ ಎಂದು ಆ ಮನುಷ್ಯನು ಹೇಳಿದನು ನಾನು ಹೇಳಿದೆ ಆ ಹೇಗೆ ತಿನಿಸುತ್ತೀಯಾ ಅವನು ಹೇಳಿದನು ನೀನು ಏನು ಹೇಳುತ್ತೀಯೋ ಅದನ್ನೇ ತರಿಸುತ್ತೇನೆ ಎಂದು ನನ್ನ ಮುಂದೆಯೇ ಒಂದು ತಟ್ಟೆಯ ಮೇಲೆ ರುಮಾಲನ್ನು ಮುಚ್ಚಿ ಒಂದು ಮಂತ್ರವನ್ನು ಹೇಳಿದನು ಆ ಬಾಂಬೆಯ ಮಿಠಾಯಿ ಒಂದು ಸೆಕೆಂಡಿನಲ್ಲಿ ಇಲ್ಲಿ ಬಂದಿತು ನಾನು ಕೇಳಿದೆ ಇದು ಹೇಗೆ ಎಂದು ಅವನು ಹೇಳಿದನು ನಾನು ಆತ್ಮಗಳ ಸಾಧನೆಯನ್ನು ಮಾಡಿದ್ದೇನೆ ಬೇಕಿದ್ದರೆ ದೊಡ್ಡ 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 ಸ್ಮಗಲ್ಗಳ ಕಾಲ್ ಲಾಕರ್ನಿಂದ ಬೇಕಿದ್ದರೆ ನಿಮ್ಮ ಮನೆಯ ಲಾಕರ್ನಿಂದ ಕೂಡ ನೀವು ಏನು ಹೇಳುತ್ತೀರೋ ಅದನ್ನು ತರಿಸುತ್ತೇನೆ ಎಂದು ಅವನು ಆತ್ಮಗಳನ್ನು ಪಾಲನೆ ಮಾಡಿ ಇಟ್ಟುಕೊಂಡಿದ್ದನು ಆ ಆತ್ಮಗಳು ಒಂದು ಸೆಕೆಂಡ್ನಲ್ಲಿ ವ್ಯಕ್ತದಿಂದ ಅವ್ಯಕ್ತವನ್ನಾಗಿ ಮಾಡಿ ಯಾವುದೇ ಒಡವೆ ವಸ್ತುಗಳನ್ನು ತರುತ್ತಿದ್ದವು ಮತ್ತು ಅವ್ಯಕ್ತದಿಂದ ವ್ಯಕ್ತವನ್ನಾಗಿ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುತ್ತಿದ್ದವು ಸೈನ್ಸ್ನವರು ಹುಡುಕುತ್ತಿದ್ದಾರೆ ಮನುಷ್ಯನು ಕೂಡ ವ್ಯಕ್ತದಿಂದ ಅವ್ಯಕ್ತ ಹೇಗೆ ಆಗುತ್ತಾರೆ ಎಂಬುದನ್ನು ಸೈನ್ಸ್ನವರು ಕೂಡ ಹುಡುಕುತ್ತಿದ್ದಾರೆ ಪ್ರಯತ್ನ ಪಡುತ್ತಿದ್ದಾರೆ ಈ ತರಹದ್ದೆಲ್ಲ ಈ ಜಗತ್ತಿನಲ್ಲಿ ಬಹಳವಾಗಿ ನಡೆಯುತ್ತಾ ಇದೆ ನಾನು ಇದನ್ನೆಲ್ಲ ಪ್ರಾಟಿಕ್ ಪ್ರಾಕ್ಟಿಕಲ್ನಲ್ಲೂ ಬಹಳ ನೋಡಿದ್ದೇನೆ ದೊಡ್ಡ ದೊಡ್ಡ ಪರ್ತಕರ್ತರ ಎದುರು ನ್ಯೂಸ್ ಚಾನೆಲ್ಗಳ ಎದುರು ಹೇಳುತ್ತಿದ್ದರು ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಅವರ ಹತ್ತಿರ ಆತ್ಮಗಳಿರುವ ಕಾರಣ ಆದರೆ ಇದರಿಂದೆಲ್ಲ ಜಗತ್ತಿಗೆ ಏನು ಉಪಯೋಗವಾಗುತ್ತದೆ ಇಲ್ಲಿಯ ವಸ್ತು ಅಲ್ಲಿ ಅಲ್ಲಿಯ ವಸ್ತು ಇಲ್ಲಿ ಇದರಿಂದ ಲಾಭ ಏನಾಯಿತು ಇದಂತೂ ಕಳ್ಳತನವಾಯಿತಲ್ಲ ಎಂದು ನಾನು ಹೇಳಿದೆ ಈ ಶಕ್ತಿಗಳಿಂದ ಏನು ಪ್ರಯೋಜನವೂ ಇಲ್ಲ ಅದರ ಬದಲು ನೀವು ವಿಶ್ವ ಪರಿವರ್ತನೆ ಮಾಡುವ ಶಕ್ತಿ ಇದ್ದರೆ ಹೇಳಿ ಎಂದು ಆದರೆ ಅವರ ಹತ್ತಿರ ವಿಶ್ವ ಪರಿವರ್ತನೆ ಮಾಡುವ ಶಕ್ತಿ ಇರುವುದಿಲ್ಲ ನೀವು ಭಾರತದ ಶಾಸ್ತ್ರಗಳನ್ನು ಓದಿ ಪರಲೋಕ ಪುನರ್ಜನ್ಮದ ಪುಸ್ತಕವನ್ನು ಓದಿ ನೀವು ಅದನ್ನು ಬಹಳ ಆಳವಾಗಿ ಓದಿ ತಿಳಿದುಕೊಂಡರೆ ಗೊತ್ತಾಗುತ್ತದೆ ಭೂತಗಳು ಆತ್ಮಗಳು ಏನೇನೆಲ್ಲ ಮಾಡುತ್ತವೆ ಎಂಬುದು ಮುಸಲ್ಮಾನರು ಹೇಳುತ್ತಾರೆ ಜಿನ್ ಎಂದು ಜಿನ್ನನ್ನು ನೆನಪು ಮಾಡಿದರೆ ಅವನು ಹಾಜಿರಾಗುತ್ತಾನೆ ಆಗ ಅವನಿಂದ ಏನು ಮಾಡಿಸಬೇಕಾಗಿದೆಯೋ ಅದನ್ನು ಮಾಡಿಸಬಹುದು ಈ ಭೂತ ಪ್ರೇತಗಳು ಬಹಳ ಈ ತರಹದ ಬಹಳ ಬಹಳ ಕೆಲಸಗಳನ್ನು ಮಾಡುತ್ತವೆ ಒಬ್ಬೊಬ್ಬರು ರೋಗಿಗಳ ತಲೆಯ ಮೇಲೆ ಕೈಯಿಟ್ಟರೆ ಸಾಕು ಅವರು ಸರಿಯಾಗಿ ಬಿಡುತ್ತಾರೆ ಆಪರೇಷನ್ ಇಲ್ಲದೆ ಅವನ ಕಿಡ್ನಿಯಲ್ಲಿ ಇದ್ದ ಕಲ್ಲು ತೆಗೆಯುವುದು ಇದನ್ನು ಬಹಳವಾಗಿ ಮಾಡುತ್ತಾರೆ ಇದೆಲ್ಲ ಯಾರು ಮಾಡಲು ಸಾಧ್ಯ ಭೂತ ಪ್ರೇತಗಳು ಒಂದು ಸೆಕೆಂಡ್ನಲ್ಲಿ ನಿಮ್ಮ ಬಾಡಿಯಲ್ಲಿ ಅದು ಇದು ತೆಗೆದು ಸರಿ ಮಾಡುತ್ತವೆ ಇಂಥ ಕೆಲಸವೆಲ್ ಕೆಲಸವೆಲ್ಲ ಭೂತ ಪ್ರೇತಗಳದ್ದೇ ಆಗಿದೆ ನಮ್ಮ ಕೆಲಸವಾಗಿದೆ ವ್ಯಕ್ತದಿಂದ ಅವ್ಯಕ್ತದಲ್ಲಿ ಬದಲಾಯಿಸುವುದು ಈ ಎಲ್ಲ ಬ್ರಹ್ಮಾಂಡವನ್ನು ಯಾರು ರಚಿಸಿದ್ದಾರೆ ಒಂದು ಬ್ರಹ್ಮಾಂಡವನ್ನು ವೈಂಡ್ ಮಾಡುವುದು ಎಂದರೆ ಕಲ್ಪ ಪ್ರಲಯ ಮಹಾಕಲ್ಪ ಪ್ರಲಯ ಮಾಡಿ ಎಲ್ಲವನ್ನು ಅಪ್ ಮಾಡುತ್ತಾನೆ ಮಹಾಬ್ರಹ್ಮಾಂಡದ ರಚಯಿತ ಮಹಾಶಿವನಿರುತ್ತಾರೆ ಮಹಾಶಿವನು ಇರುತ್ತಾನೆ ಎಂದರೆ ಮಹಾಕಾಲನಾಗಿ ಅಪ್ ಮಾಡುತ್ತಾನೆ ಮಹಾಶಿವನಿಗೂ ತನ್ನ ಒಳಗೆ ನೆಗೆಟಿವಿಟಿ ಬಂದಾಗ ತನ್ನ ಪರಂ ರಚಯಿತನಲ್ಲಿ ಸಮಾವೇಶಗೊಳ್ಳುತ್ತಾನೆ ಆಗ ಅವನಿಗೆ ಶಾಂತಿ ಸಿಗುತ್ತದೆ ಯಾವಾಗಲೂ ರಚನೆ ಮಾಡುವಾಗ ಪರಮಶಕ್ತಿ ಇರುತ್ತದೆ ಪರಮತತ್ವವೂ ಇರುತ್ತದೆ ಪರಮ ತತ್ವ ಇದ್ದಾಗ ರಚನೆ ಮಾಡಲು ಸಾಧ್ಯ ಮಹಾಶಿವನು ಪರಂ ತತ್ವದಿಂದ ಪರಂಶಿವರ ರಚನೆಯನ್ನು ಮಾಡುತ್ತಾನೆ ಅನಂತಕೋಟಿ ಪರಮಾತ್ಮರ ರಚನೆಯನ್ನು ಮಾಡುತ್ತಾನೆ ಅನಂತ ಕೋಟಿ ಪರಮಾತ್ಮನೆಂದರೆ ಶಿವ ಅನಂತಕೋಟಿ ಮಹಾಶಿವರಿದ್ದಾರೆ ಅನಂತಕೋಟಿ ಮಹಾಬ್ರಹ್ಮಾಂಡವಿದೆ ಮತ್ತು ಅನಂತಕೋಟಿ ಪರಮ ಮಹಾಬ್ರಹ್ಮಾಂಡವೂ ಇದೆ ನೂರ ಐವತ್ತು ಪ್ರಕಾಶ ವರ್ಷವೂ ಕೂಡ ಸ್ಥೂಲ ಜಗತ್ತಾಗಿದೆ ಗೆಲಾಕ್ಸಿ ಎಲ್ಲವೂ ಈ ಸ್ಥೂಲ ಜಗತ್ತು ಆಗಿದೆ ಅಂದರೆ ಪಂಚತತ್ವದ ಜಗತ್ತು ಈ ತತ್ವದ ಮೂರು ಒಂದು ತತ್ವದ ಮೂರು ತತ್ವದ ಹೀಗೆ ತತ್ವದ ಕಾಂಬಿನೇಷನ್ ಬಹಳ ಇದೆ ಇದೆಲ್ಲ ತತ್ವದ ಜಗತ್ತು ಎಂದು ಹೇಳಲಾಗುತ್ತದೆ ಇದನ್ನೆಲ್ಲ ಬಿಟ್ಟು ಮೇಲೆ ಈ ನೂರ ಐವತ್ತು ಪ್ರಕಾಶ ವರ್ಷದ ಜಗತ್ತನ್ನು ನಾವು ಜ್ಞಾನದ ಭಾಷೆಯಲ್ಲಿ ಹೇಳುತ್ತೇವೆ ಝೀರೋ ಕಲಾ ಎಂದು ಇದಕ್ಕಿಂತ ಮೇಲೆ ಒಂದು ಕಲೆ ಎರಡು ಕಲೆ ಮೂರು ಕಲೆ ನಾಲ್ಕು ಕಲೆ ಐದು ಕಲೆ ನಂತರ ಇದರ ಮೇಲೆ ಸೂಕ್ಷ್ಮವತನ ನೀವು ಎಲ್ಲಿ ಹೋಗಬೇಕಾಗಿದೆ ಪೂರಾ ನೂರ ಐವತ್ತು ಪ್ರಕಾಶ ವರ್ಷದ ವ್ಯಕ್ತ ಜಗತ್ತನ್ನು ಪರಮ ತತ್ವದಲ್ಲಿ ಪರಿವರ್ತನೆ ಮಾಡಬೇಕಾಗಿದೆ ಕೇವಲ ಒಂದು ಎರಡು ಬ್ರಹ್ಮಾಂಡವಲ್ಲ ಅನಂತ ಕೋಟಿ ಪರಂ ಮಹಾ ಬ್ರಹ್ಮಾಂಡಗಳನ್ನು ಪರಂ ಮಹಾಶಿವನ ರಚಯಿತ ಪರಂ 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 ಅಂದರೆ ಬೇಹದ್ದಿನ ಮಹಾಶಿವನು ಯಾವಾಗ ಬರುತ್ತಾನೋ ಆಗ ಬೇಹದ್ದಿನ ಮಹಾಕಾಲನಾಗಿ ಪೂರಾ ಬೇಹದ್ದಿನ ಡ್ರಾಮಾವನ್ನು ವೈಂಡಪ್ ಮಾಡಬೇಕಾಗುತ್ತದೆ ಆಗ ಬೇಹದ್ದಿನ ತಂದೆ ಬರುತ್ತಾರೆ ಶಿವನಂತೂ ಈ ಒಂದು ಬ್ರಹ್ಮಾಂಡದ ತಂದೆ ಆಗಿದ್ದಾರೆ ಶಿವನ ರಚಯಿತ ಮಹಾಶಿವ ಮಹಾಶಿವನ ರಚಯಿತ ಪರಂ ಮಹಾಶಿವ ಪರಂ ಮಹಾಶಿವನ ರಚಯಿತ ಪರಂ 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 ಕೋಟಿಗಟ್ಟಲೆ ಗೆಲಾಕ್ಸಿಗಳನ್ನು ಪರಂ ಮಹಾ ಬ್ರಹ್ಮಾಂಡವೆಂದು ಹೇಳುತ್ತಾರೆ ಅಂದರೆ ಪರಂ ಮಹಾಶಿವರು ಬೇಕಾದಷ್ಟು ಇದ್ದಾರೆ ಆದರೆ ಈ ಎಲ್ಲ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಅಂಶ ಮಾತ್ರ ಬರೆದಿದೆ ಆದರೆ ಅದನ್ನು ಯಾರು ತಿಳಿಯಲಾರರು ಅವರು ಹೇಳುತ್ತಾರೆ ಇನ್ನೂ ಕಲಿಯುಗ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ಬಾಕಿ ಇದೆ ಎಂದು ಆದರೆ ಮಹಾಕಾಲನು ಬಂದನೆಂದರೆ ಒಂದು ಸೆಕೆಂಡ್ನಲ್ಲಿ ಎಲ್ಲವನ್ನೂ ವೈಂಡಪ್ ಮಾಡಿಬಿಡುತ್ತಾನೆ ಮಹಾಕಾಲ ಚಕ್ರ ವೈಂಡಪ್ ಆಗುವಾಗ ಅವನಿಗೆ ಸಮಯ ಸಮಯದ ಮರ್ಯಾದೆ ಯಾವುದೂ ಅನ್ವಯಿಸುವುದಿಲ್ಲ ಮಹಾಕಾಲ ಪ್ರಲಯ ಒಂದು ಸೆಕೆಂಡಿನಲ್ಲಿ ಮಾಡಿಬಿಡುತ್ತಾನೆ ಮಹಾಶಿವನಿಗೆ ಮಹಾಕಾಲನಿಗೆ ಒಂದು ಸೆಕೆಂಡ್ ಸಮ ಬ್ರಹ್ಮನ ನೂರು ವರ್ಷವಾಗಿದೆ ಮೂರನೇ ಲೋಕದಲ್ಲಿ ದೇವತೆಗಳು ಇರುತ್ತಾರೆ ಅವರ ಒಂದು ದಿನ ಭೂಮಿಯಲ್ಲಿ ಒಂದು ವರ್ಷವಾಗಿದೆ ನಾಲ್ಕನೇ ಲೋಕದಲ್ಲಿ ಸಪ್ತ ಒಂದು ದಿನ ದೇವತೆಯರ ಒಂದು ವರ್ಷವಾಗುತ್ತದೆ ಇದಕ್ಕಿಂತ ಮೇಲೆ ಐದನೇ ಲೋಕದಲ್ಲಿ ಹೀಗೆ ಬ್ರಹ್ಮನ ಒಂದು ದಿನ ಭೂಮಿಯ ಮೇಲೆ ಒಂದು ಚತುರ್ಯುಗ ಅಂದರೆ ದಿನ ರಾತ್ರಿಗಳು ಸೇರಿ ಎಂಟುನೂರ ಕೋಟಿ ವರ್ಷಗಳು ಮಹಾಕಲ್ಪ ಅಂದರೆ ಬ್ರಹ್ಮನ ನೂರು ವರ್ಷದ ಆಯುಷ್ಯು ಸರಿಯಾಗಿ ಮಹಾಶಿವನ ಒಂದು ಸೆಕೆಂಡ್ ಆಗುತ್ತದೆ ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಅನಂತ ಅನಂತ ಬ್ರಹ್ಮಾಂಡದ ಸರ್ಜನ್ ವಿಸರ್ಜನ್ ಒಂದು ಸೆಕೆಂಡಿನಲ್ಲಿ ಆಗುತ್ತಾ ಇರುತ್ತದೆ ಎಂದು ಆದರೆ ಈ ಶಬ್ದಗಳೆಲ್ಲ ಯಾರೂ ತಿಳಿದುಕೊಳ್ಳುವುದಿಲ್ಲ ಸಾಧು ಸಂತರಲ್ಲಿ ಇಷ್ಟು ಶಕ್ತಿ ಇಲ್ಲ ನೀವು ನೋಡುತ್ತಿದ್ದೀರಾ ಈ ಜಗತ್ತಿನ ಸಾಧು ಸಂತರ ಪರಿಸ್ಥಿತಿ ಏನಾಗುತ್ತಿದೆ ಎಂದು ಎಷ್ಟೊಂದು ಮಂದಿರಗಳ ನಿರ್ಮಾಣವಾಗಿದೆ ಇದೆಲ್ಲದರಿಂದ ಪಾಪ ಹೆಚ್ಚಾಗಿದೆಯೋ ಕಡಿಮೆಯಾಗಿದೆಯೋ ನೀವೇ ನೋಡಿ ಎಷ್ಟೊಂದು ಧರ್ಮಸ್ಥಾನಗಳು ಇವೆ ಮೂರು ಲಕ್ಷ ದೇವತೆಗಳು ಇಷ್ಟೆಲ್ಲ ಇದ್ದಾರೆ ತಂದೆಯಂತೂ ಭಗವಂತನಂತೂ ಒಬ್ಬನೇ ಆಗಿದ್ದಾನೆ ಪರಮಪಿತ ಯಾರಾಗಿದ್ದಾರೆ ಗಾಡ್ ಈಸ್ ಒನ್ ಶಿವನು ಪರಮಾತ್ಮನಾಗಿದ್ದಾನೆ ಎಷ್ಟು ಬ್ರಹ್ಮಾಂಡವಿದೆಯೋ ಅಲ್ಲೆಲ್ಲ ಅವರೆಲ್ಲ ಶಿವರೇ ಆಗಿದ್ದಾರೆ ಶಿವನು ಒಂದು ಪರಮ ಆತ್ಮರಾಗಿದ್ದಾರೆ ಪರಮ ಪಿತ ಅಲ್ಲ ಪರಮಾತ್ಮರ ರಚಯಿತರ 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 ರಚಯಿತ ಗ್ರೇಟ್ 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 ಗ್ರ್ಯಾಂಡ್ ಫಾದರ್ ಯಾರಾಗಿದ್ದಾರೆ ಶಾಂತಿ